ಇದಕ್ಕೆ ನಮ್ಮ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. ಆದ್ರೆ ನಮ್ಮ ಪ್ರಧಾನಿಯವರು ಸ್ವಚ್ಛ ಭಾರತ್ ಹೆಸರಲ್ಲಿ ಅದರಲ್ಲೂ ಕೂಡ ತೆರಿಗೆನ ಕಲೆಕ್ಟ್ ಮಾಡ್ತಾರೆ, ಅದರಲ್ಲೂ ಕೂಡ ಪೌರ ಕಾರ್ಮಿಕರಿಗೆ ನಾವು ಭದ್ರತೆನ ಕೊಡ್ತೀವಿ ಅಂತ ಬಾರಿ ಮಾತಿಗೆ ಹೇಳ್ತಾರೆ ಹೊರತು ಸರ್ಕಾರಗಳು ನಿಜವಾಗ್ಲೂ ಕೂಡ ಅವ್ರಿಗೆ ರಕ್ಷಣೆ ಮಾಡೋದಿಕ್ಕಾಗ್ಲಿ, ಅವ್ರಿಗೆ ಯೋಗ್ಯತೆ ಇದ್ರೆ ಪೌರ ಕಾರ್ಮಿಕರೇನು ಇತ್ತೀಚೆಗೆ ಹೋರಾಟ ಮಾಡಿದ್ರು ಅವ್ರನ್ನ ಪರ್ಮನೆಂಟ್ ಮಾಡ್ಕೋಬೇಕು, ಗುತ್ತಿಗೆ ಪದ್ಧತಿನ ತೆಗೆದಾಕ್ಬೇಕು, ನಮ್ಗೆ ಕನಿಷ್ಠ ವೇತನ ಕೊಡಬೇಕು ಅಂತ ಹೇಳಿ ಅದನ್ನ ಮಾಡಿದ್ರೇನೆ ಇಂಥ ಮಹಾನ್ ವ್ಯಕ್ತಿಗಳಿಗೆ ಅವರು ನಿಜವಾಗ್ಲೂ ಗೌರವ ಸಲ್ಲಿಸಿದಂಗಾಗುತ್ತೆ. ಈಗ ಕುದ್ಮಲ್ ರಂಗರಾವ್ ಅಂತ ಹೇಳಿ ಅವ್ರ ಹೆಸರಾಗ್ಲಿ ಅವ್ರ ಫೋಟೋ ಆಗ್ಲಿ ನೋಡಿರೋರು ಇದೇ ಮೊದಲು ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳನ್ನ ಆದರ್ಶ ಅಂತ ನಮ್ಮ ಯುವಕರ ನಡುವೆ, ನಮ್ಮ ಮಕ್ಕಳ ನಡುವೆ, ನಮ್ಮ ಹೆಣ್ಮಕ್ಳ ನಡುವೆ, ಜನಗಳ ನಡುವೆ ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಇಂಥವ್ರ ಆದರ್ಶ ಇಟ್ಕೊಂಡ್ರೆ ಅನ್ಯಾಯ ಮಾಡೋರ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡೋದ್ ಬೇಕಾಗಿಲ್ಲ, ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ಹೋಗುವಂತವ್ರು ಅಂತವ್ರು ನಮ್ಮ ಸಮಾಜಕ್ಕೆ ಗುಲಾಮ್ರ ತರ ಬದುಕುವಂತವ್ರು ಬೇಕಾಗಿದೆ. ಹಾಗಾಗಿ ಜನಗಳನ್ನ ಇನ್ನೂ ಕೂಡ ಗುಲಾಮ್ಗಿರಿಗೆ ತಳ್ತಾ ಇರೋಂತದ್ನ ನಾವು ನೋಡ್ತಾ ಇದೀವಿ. ಹಾಗೆ ನಾವು ಕೇಳ್ತಾ ಇರೋದ್ ಏನಂತ ಹೇಳಿದ್ರೆ ನಮ್ದು SUCI ಕಮ್ಯುನಿಸ್ಟ್ ಇಲ್ಲಿರೋರು ಎಷ್ಟೋ ಜನ ಬಂದು ಭಾಗವಹಿಸಿದೀರಾ, ಏನು ರಾಜ್ಯ ಸರ್ಕಾರ ರೇಷನ್ ಕೊಡಲ್ಲ ಇನ್ಮೇಲೆ ಅಕೌಂಟ್ಗೆ ಒಬ್ರಿಗೆ 150 ರೂಪಾಯಿ ತರ ಅಕೌಂಟ್ಗೆ ದುಡ್ಡು ಹಾಕ್ತೀವಿ ಅಂತ ಮಾಡಿದಾಗ